ಇಡೀ ಪೊಲೀಸ್ ಸಮುದಾಯ ಚಿಕ್ಕಮಗಳೂರಿನಲ್ಲಿ ಯೂನಿಫಾರ್ಮ್ ಹಾಕೊಂಡು ಚಳುವಳಿಗೆ ಇಳಿತದೆ. ಆದರೆ ಅವರಿಗೆ ಚಳುವಳಿಗೆ ಇಳಿಯೋಕ್ಕೆ ಕಾನೂನಲ್ಲಿ ಯಾವುದೇ ಅಧಿಕಾರ ಇಲ್ಲ. ವಕೀಲರು ಯಾರು ಫುಟ್ಬಾತ್ನಲ್ಲಿ ಕವರ್ ಹಿಡ್ಕೊಂಡು ತರಕಾರಿ ಹಾಕಿಸ್ಕೊಳ್ಳಲ್ಲ, ವಕೀಲರು ಯಾರು ಸಂಜೆ ಪಾನಿಪುರಿ ಮಾಡೋರ ಹತ್ರ 10 ರೂಪಾಯಿ ಇಸ್ಕೊಳ್ಳಲ್ಲ, ವಕೀಲರು ಯಾರು ಕಳ್ಳರುಗಳನ್ನ ಸೃಷ್ಟಿ ಮಾಡಲ್ಲ. ಇವತ್ತು ಅಂದರೆ 30ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ವಕೀಲರೊಬ್ಬರು, ಪ್ರೀತಮ್ಮನ ವಕೀಲರವರು ಹೆಲ್ಮೆಟ್ನ ಧರಿಸದೆ ಹೋಗ್ತಾ ಇದ್ರು ಅನ್ನೋ ಒಂದು ಕಾರಣದಿಂದ ಅವರನ್ನು ತಡೆದು ಕೀ ಕಿತ್ತು ಸ್ಟೇಷನ್ ಬನ್ನಿ ಅಂತ ಹೇಳಿ ನಂತರದಲ್ಲಿ ಅವ್ರಿಗೆ ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರಿಗೆ ಹೊಡೆದಿದ್ದ ಕಾರಣ ಆ ಸಂಬಂಧ ಪೊಲೀಸರ ಮೇಲೆ 307 ಇತರ ಸೆಕ್ಷನ್ಗಳು ಕೇಸ್ ಬುಕ್ ಆಗಿತ್ತು. ಅದಾದ ನಂತರ ನಾವು ಒಂದು ಚಳುವಳಿ ಮಾಡಿದ್ವು. ಚಳುವಳಿ ಮಾಡಿ ಹೈಕೋರ್ಟಿಂದ ಡೈರೆಕ್ಷನ್ ಆಯಿತು, ಸುಮ್ಮಟ್ಟು ಕೇಸ್ ರಿಜಿಸ್ಟರ್ ಆಗಬೇಕು ಅಂತ. ಅದಾದಮೇಲೆ ನಾವು ಸುಮ್ಮನೆ ಇದ್ದು, ಅದಾದ ನಂತರದಲ್ಲಿ ಆ ಪ್ರಕರಣದ ಸಭೆಯಲ್ಲಿ 2ನೇ ಆರೋಪಿನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಅರೆಸ್ಟ್ ಮಾಡಿ ಅಲ್ಲೇ ಅವ್ರನ್ನ ಇಟ್ಕೊಂಡಿರ್ತಾರೆ. ಇಡೀ ಪೊಲೀಸ್ ಸಮುದಾಯ ಚಿಕ್ಕಮಗಳೂರಿನಲ್ಲಿ ಯೂನಿಫಾರ್ಮ್ ಹಾಕೊಂಡು ಚಳುವಳಿಗೆ ಇಳಿತದೆ. ಆದರೆ ಅವರಿಗೆ ಚಳುವಳಿಗೆ ಇಳಿಯೋಕ್ಕೆ ಕಾನೂನಲ್ಲಿ ಯಾವುದೇ ಅಧಿಕಾರ ಇಲ್ಲ. ವಿತೌಟ್ ಪರ್ಮಿಷನ್ ಅವ್ರಿಗೆ ಚಳುವಳಿ ಮಾಡೋಂಗಿಲ್ಲ. ಆದರೂ ಕೂಡ ಯೂನಿಫಾರಮಲ್ಲಿ ಒಬ್ಬ ಪೊಲೀಸು ತೊಡೆ ತಟ್ತಾನೆ, ಮತ್ತೊಬ್ಬ ಪೊಲೀಸ್ ಮಾತಾಡ್ತಾನೆ ಮೈಕ್ ಹಿಡ್ಕೊಂಡು. ನಾವು ಪೊಲೀಸ್ನವ್ರು ಕೇಸ್ ಹಾಕ್ಲಿಲ್ಲ ಅಂದರೆ ವಕೀಲರುಗಳಿಗೆ ಅನ್ನಕ್ಕೂ ಗತಿ ಇರಲ್ಲ, ಮನೇಲಿ ಬಿದ್ದಿರಬೇಕಾಗತ್ತೆ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಆ ಪೊಲೀಸ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವಕೀಲರು ಯಾರು ಫುಟ್ಬಾತ್ನಲ್ಲಿ ಕವರ್ ಹಿಡ್ಕೊಂಡು ತರಕಾರಿ ಹಾಕಿಸ್ಕೊಳ್ಳಲ್ಲ, ವಕೀಲರು ಯಾರು ಸಂಜೆ ಪಾನಿಪುರಿ ಮಾಡೋರ ಹತ್ರ 10 ರೂಪಾಯಿ ಇಸ್ಕೊಳ್ಳಲ್ಲ, ವಕೀಲರು ಯಾರು ಕಳ್ಳರುಗಳನ್ನ ಸೃಷ್ಟಿ ಮಾಡಲ್ಲ, ಒಂದು ಕಳ್ಳತನದಲ್ಲಿ ಸಿಕ್ಕಿಸಿದಂಥ ವ್ಯಕ್ತಿಗಳನ್ನ 100 ಕಳ್ಳತನ ಮಾಡೋಕ್ಕೆ ನೀವೇ ಕಾರಣಕರ್ತರು, ವಕೀಲರುಗಳು ಯಾರು ರೌಡಿಗಳನ್ನ ಸೃಷ್ಟಿ ಮಾಡಲ್ಲ, ರೌಡಿಗಳನ್ನ ಒಂದು ಸಮಾಜದ ಹಿತದೃಷ್ಟಿಯಿಂದ ಕಾಪಾಡ್ತಾರೆ, ರೌಡಿಗಳನ್ನ ಸೃಷ್ಟಿ ಮಾಡೋರು ಕೂಡ ನೀವೇ ನಾವಲ್ಲ, ಇಂಥ ಕೇಸ್ಗಳ ಮಾಡೋರು ನೀವು. ನೀನು ಯಾಕೆ ಮಾತಾಡಿದೀಯ ಅಂದರೆ ನೀನು SSLC ಪಿ ಯು ಸಿನ ಓದಿ ಪೊಲೀಸ್ ಆಗಿದೀಯ. ಆದರೆ ವಕೀಲರುಗಳು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿ ವಕೀಲರಾಗಿರ್ತೀವಿ, ಅದರಿಂದ ನಮಗೆ ಗೌರವಯುತವಾಗಿ ನಡ್ಕೊಳ್ಳೋ ಅಂತ ಒಂದು ಜವಾಬ್ದಾರಿ ಗೊತ್ತಿದೆ. ಇದು ರೈಟ್ ನ್ಯೂಸ್.